ಬೆಳಿಗ್ಗೆ ಬೆಳಿಗ್ಗೆನೇ ನೀರ ಕುಡಿದು ರೋಡ್ನೇ ಮನೆ ಅಂದ್ಕೊಂಡು ಮಲಕಂಬಿಟ್ಟವೆ ಬಡ್ಡೆತಾವು ಯಾರು ಯಾರು ಬಡ್ಡೆತಾವ ಅವರು ನಮ್ಮ ಸಿನೇಜು ಕಂಡ್ರಿ 7 ನಿಮಿಷ ನಿಂತು 7 ನಿಮಿಷ ಬಂದ್ಬಿಡೆ ಬಂದ್ಬಿಡೆ ಹೋಗಿ ನೋಡಿ ಬಂದ್ಬಿಡ್ತೀನಿ ನಿಮಗೆ ರಂಗಾ ವಿಠಲ ದಡಿಯ ಹರಿ ಜೈ ಕುಮಾರ ಬುದ್ಧಿವಂತನಾಗಿದ್ದೆ ಮರ್ಯಾದೆ ಇತ್ತು ಈಗಾಗ್ಲೇ ಮನೇಲಿ ಹೋಗಕ್ಕೆ ಶುರು ಹಚ್ಚಿಕೊಂಡವ್ರೆ ಇನ್ನು ಊರ್ನಾಗಿರೋರೆಲ್ಲ ಸೋಂಬೇರಿ ನನ್ನ ಮಕ್ಕಳು ಅಂತ ಗಣಪಿಂಡ ಐಕ್ಲು ಅಂತಾರೆ ಅದಕ್ಕೆ ಓದ್ರಜ ಅಂತ ಬಡ್ಕತಿದ್ದೆ ಓದ್ತಾನೆ ಇರ್ಲಿಲ್ಲ ಜಾ ನಮ್ ನಸೀಬ್ ಚೆನ್ನಾಗಿಲ್ಲ ಪಂಡು ನೀನ್ ಹೊಂಟೋದ್ರೆ ನನ್ ಸಣ್ಣ ಆಗೋಯ್ತೀನೋ ಸಣ್ಣ ಆಗು ಚುರುಕಾಯ್ತೀಯ ವಿದ್ಯೆ ದಪ್ಪ ಆಯ್ತದೆ ಅಯ್ಯೋ ಬುಡ್ರಪ್ಪ ನಾ ಪೇಟೆ ಹೋಗ್ಬೇಕು ಕಾಯ್ತವ್ರೆ ನೀನ್ ಹೋಗು ನಮ್ನು ಆದಷ್ಟು ಬೇಗ ನಿನ್ ಜೊತೆಗ್ ಕರ್ಸ್ಕೋ ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು ಕಷ್ಟ ಆಯ್ತದೆ ಆಗಾಕಿಲ್ಲ ಅಂದ್ರೆ ನಾನೀಗ ಚಕ್ರದಾಡಿ ಸಿಗಾಕಂತ ಸಾತೋಯ್ತೀನಿ ಬೇಡಕಂಬಾರೋ ಮುಂದಿನ ವಾರ ಬರ್ತೀನಿ ತೀರ್ಮಾನ ಮಾಡುವ ಸುಮ್ತಿರಲೋ ನೀನೇನ್ ಬರೋದ್ ಬೇಡ ಹೋದ ತಕ್ಷಣ ಕಾಗ್ಜ ಬರಿ ಅದ್ರಲ್ಲಿ ನಿನ್ ಅಡ್ರೆಸ್ ಕಳಿಸು ಈಕಿತ ಹೆಂಗ ನಾ ಪಾಸ್ ಮಾಡ್ತೀವಿ ಸರಿ ಬತ್ತೀನಿ ಕಣ್ರ ಬತ್ತೀನಿ ಏ ಆರ್ ನೋಡಿತಾವ್ನೆ ಅವನು ಕ್ಯಾಣ್ ಹತ್ತಿದ್ರೆ ಬಸ್ ನಿ ಮೇಲೆ ಹತ್ತಿಸ್ ಬಿಡ್ತಾ ಕಣೋ ಬತ್ತೀನಿ ಕಣ ಬಿಟ್ಲ ಏನ್ ಬತ್ತೀನಿ ಅಂತಿದ್ಯಾ ನಾ ಏನ್ ಹುಡುಗಿನ ಏ ಬಿಟ್ಲ ನಾನು ಕಂಜ ಪಾಂಡು ನಿಮ್ ಚಡ್ಡಿ ದೋಸ್ತು ನಾನು ನೋಡ್ತಾನೆ ಇದೀನಿ ಏನ್ ಮಾಡ್ಬಾರ್ದು ತಪ್ಪು ಮಾಡಿದ್ರು ಅಂತ ಹಿಂಗ್ ಬಂದ್ ಬೈತಾ ಇದ್ಯಾ ಡ್ರೈವರ್ಗೆ ಎಷ್ಟು ಕೊಬ್ಬಿರ್ಬೇಕಾರೆ ನಿನ್ ದುಡ್ಡು ಕೊಡೋರ್ಗೆ ಇನ್ನೆಷ್ಟು ಕೊಬ್ಬಿರ್ಬಾರ್ದು ಕೇಳ್ರಯ್ಯ ಕಂಡಕ್ಟ್ರು ಕಂಡಕ್ಟರ್ ತರ ಆಗ್ಬೇಕು ಪಾಂಡು ಕಜಾಮ ಐ ಪಾಂಡು ಗದ್ದೆ ಕಡೆ ಓಲಿಲ್ವಾ ವಿಟ್ಲ ನಾನ್ ಪಾಂಡು ನನ್ ಕೆಲ್ಸ ಸಿಕ್ಕದೆ ನಾನ್ ಬೆಂಗಳೂರ್ಗ್ ಹೋಯ್ತಾ ಇದೀನಿ ಬೆಂಗಳೂರ್ಗ್ ಹೋಯ್ತಾ ಇದ್ಯಾ ಹ್ಮ್ ಟ್ರೈನ್ ಯಾಕೆ ಹೋಯ್ತಾ ಇದ್ಯಾ ಬಸ್ಸಲ್ಲಿ ಹೋಗೋದಿತ್ತಲ್ಲ ಜಟಕಾದಲ್ಲಿ ಹೋಯ್ತೀನಿ ನನ್ನ ಮಗನೇ ನೀನ್ ಜರ್ಮದಲ್ಲಿ ಸರಿ ಹೋಗಲ್ಲ ಕಣೋ ಅಯ್ಯೋ ಆರ್ ನೋಡಿದ್ದವ್ರೆ ನಾ ಬತ್ತೀನಿ ಬಂದೆ ಬಂದೆ ಕಾಜ್ಗ ಬರಿ ಅದ್ ಬರಿಬೇಡ ಕಜ ಪಾಂಡು ನಾಪಕ್ 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 ನಾಪಕ್ಲು ನಾಪಕ್ ನಾಪಕ್ ಚೆನ್ನಾಗಿದೆ ಮೇಡಮ್ ನಾಪಕ್ಲು ಅಂದ್ರೆ ಏನ ಅರ್ಥ ಎಲ್ಲಗೊಂದಿ ಒಳ್ಳು ಒಳ್ಕಲ್ಲ ಚೆನ್ನಾಗಿದೆ ಅರ್ಥ ಏನೇನ್ ಅರ್ಥ ಇದೆ ಸ್ವಲ್ಪ ಜಾಗ ಕೊಡ್ತೀರಾ ಯಾಕೆ ಕೊಡ್ಬೇಕು ಕೂತ್ಕೊಳ್ಳೋದಿಕ್ಕೆ ನಾನೇನ್ ಮನಿ ಕಂಡಿದ್ದೀನ ನಾನು ಈಗ ಮನಿ ಕತ್ತೀನಿ ಅಷ್ಟೇ ಎತ್ರಿ ಸಮಾನ ರೀ ಸ್ವಾಮಿ ನಾನ್ ಕೂತ್ಕೊಳ್ಳೋದಕ್ಕೆ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ ನಾನು ಫುಲ್ ಟಿಕೆಟ್ ತಗೊಂಡಿದ್ದೀನಿ ಓಹೋ ಎತ್ಕೊಳ್ಳಿ ಮನಿ ಕಬೇಕು ಏನ್ ಎರಡು ಸೀಟು ಸೇರಿಸ್ಕೊಂಡ ಅದೆಲ್ಲ ನೀವು ಬೇಡ್ರಿ ನಾ ಮನೆ ಕೋಬೇಕು ಒಂದು ಮಲ್ಕೋಬೇಕು ಕೊಡೋರಿ ಏ ಬಸ್ ನಿಮ್ಮ ಅಪ್ಪಂದೇನ ನಮ್ಮ ಅಪ್ಪಂದಾಗಿದ್ರೆ ಕ್ಯಾಡ್ ಕೊಟ್ಟು ಹೋಗಿ ಡ್ರೈವರ್ ಸೀಟ್ ಎಲ್ಲ ಕುಂತ್ಕೊಂಡ್ ಬಿಡ್ತಾ ಇದ್ದೆ ಎತ್ಕೊಳ್ಳಿ ಇವಾಗ ಜಾ ಈಗ ಏನ್ ಜಾಗ ಬಿಡ್ತೀಯಲ್ಲ ನೀನು ಇವ್ನು ಸೀಟ್ ಬಿಡ್ತಾ ಇಲ್ಲ ನೋಡ್ರಿ ಜಾಗ ಬಿಡ್ರಿ ಬಿಡಕ್ಕಿಲ್ಲ ಯಾಕೆ ಟಿಕೆಟ್ ತಗೊಂಡಿಲ್ವ ಟಿಕೆಟ್ ನೀವು ಮಾತ್ರ ತಗೊಂಡಿರೋದಲ್ಲ ಲಗೇಜ್ಗೆಲ್ಲ ಜಾಗ ಬಿಡ್ರಿ ಹೇಳಿಲ್ಲ ಅವ್ರು ತೆಗೆಯ ಬೇಗ ಆಯ್ತು ಆಯ್ತು ತಗತ್ತೀನಿ ಬಿಡ್ರಿ ಯಾಕೆ ಜನ ಹಿಡ್ದಂಗೆ ಆಡ್ತೀರಿ ಏನ್ ಎಷ್ಟು ಜನ ಎಲ್ಲ ಸೀಟಿಗೆ ಸಾಯ್ತಾರಪ್ಪ ಆನಂದ ನಾ ತಾಳಲಾರೆ ಬಿಟ್ಟಿಲ್ ಪ್ರಶಾಂತ್ ವಾ ಒಳ್ಳೆ ಕಾಫಿ ಕುಡ್ಕೊಂಡು ಹೋಗ್ಬೇಡ ಫ್ರೆಶ್ ಆಗುತ್ತೆ ಮೋಟ್ಲೆ ಬಂದ್ರೆ ಪ್ಲೇಟ್ ತೊಳೆಯಂಗೇ ಇಲ್ಲ ಓ ಅಂದ್ರೆ ನಿಮ್ ಹೋಟೆಲ್ ಪ್ಲೇಟ್ ತೊಳೆಯೋರ ತೊಳೆಯೋರಲ್ಲ ನೆಕ್ಕೋರು ಇಡ್ಲಿ ಸಾಂಬಾರ್ ತಿಂದು ಪ್ಲೇಟ್ ನೆಕ್ಕೋರು
ಬಕಾಸುರನ ಕಥೆಯ ಕೇಳಿದ್ದೆ, ಓದಿದ್ದೆ, ಆದರೆ ಸಾಕ್ಷಾತ್ ನೋಡಿರಲಿಲ್ಲ. ಇವತ್ತು ದರ್ಶನ ಮಾಡಿದಾಗ ಶಿವನೇ 495 ರೂಪಾಯಿ ತಗರಿ ಸ್ವಾಮಿ. ₹500 ₹5 ಚಿಲ್ಲರೆ ಕೊಡ್ರಿ. ₹500 ಕೊಡುವಿರಾ? ತೆಗೆದುಕೊಳ್ಳಿ. ಏ ಬರಪ್ಪ, ಇಲ್ಲ ಚಲ ಸಪ್ಲೈ ಮಾಡಿದೆ. ಮಾರಾರೆ ಬಿಲ್ಲು ಕೊಡಿ. ಈ ಕೊಟ್ಟನಲ್ರಿ ತಮಾಷೆ ಬೇಡ. ಮಾರಾರೆ ಬಿಲ್ಲು ಕೊಡಿ. ರೀ ಈ ಕೊಟ್ಟನಲ್ರಿ ರೀ ಸ್ವಾಮಿ, 495 ಬಿಲ್ ಆಗಿರುವುದು. ₹5 ಕೊಟ್ಟಿದ್ದೇನೆ. ಯಾಕ ಹೆಂಗಾಯ್ತು ಮೈಗೆ? ಏನು ಮಿಸ್ಕಡಕತ್ತೀರಿ? ₹500 ಕೊಡಿ. ಕೊಟ್ಟೇನು ನೋಡ್ರಿ ಒಳಗ. ನಾನು ₹5 ಕೊಟ್ಟೆ. ತಮಾಷೆ ಮಾಡಕತ್ತೀರಿ ನೋಡ್ರಿ ಒಳಗ ನೋಡ್ರಿ ಗಲ್ದಾಗ ನೋಡ್ರಿ. ಇಷ್ಟು ಮಂದಿ ಮುಂದ ನನ್ ಮರ್ಯಾದೆ ಕಡೆ ಕತ್ತೀರಿ? ಎದಕ್ಕೆ ಸುಳ್ಳು ಹೇಳ್ತೀರಿ? ಸರ್ ಸರ್ ಏನ್ ಸರ್ ಗಲಾಟೆ ನೋಡ್ರಿ ಸರ್, ₹500 ನೋಟ್ ತಗೊಂಡು ಬಿಲ್ ಕೊಡ್ಲಿಲ್ಲ ಅಂತಾರ. ಎಂತದ ಸುಳ್ಳು ಹೇಳುವುದು? ಹಣವನ್ನು ಕೊಟ್ಟಿಲ್ಲ ನೀವು. ಯಾಕ್ರಿ ಸುಳ್ಳು ಹೇಳ್ತೀರಿ? ಅವ್ರ ಕೈನಲ್ಲಿ ₹500 ನೋಟಿದ್ದು ನನ್ ಕಣ್ಣಾರೆ ನೋಡಿದಿನಲ್ರಿ. ಇಲ್ಲೇ ಇಲ್ಲೇ ಐತಿ ನೋಡ್ರಿ ಸಾಕ್ಷಿ. ಯಾಕೆ ಸರ್ ಹೀಗೆ ಮೋಸ ಮಾಡಬಹುದಾ? ಏನ್ರಿ ಮೋಸ ಆಗಿಸ ಅಂತೆಲ್ಲ ಮಾತಾಡ್ತೀರಿ? ಅವ್ರ ಮುಖ ನೋಡ್ರಿ, ಮುಖ ನೋಡ್ರಿ ನೋಡ್ರಿ ಮಾರಿ ನೋಡ್ರಿ ಮೋಸ ಮಾಡ ಮಾರಿನ. ಹಾಗೆಲ್ಲ ಮಾತಾಡಬಾರ್ದಪ್ಪ ಮುಗ್ಧ ಜನಗಳ ಬಗ್ಗೆ. ನಾನು ಕೇಳಿದ್ನಪ್ಪ, ಕಣ್ಣು ಕಾರ್ ಪುಡಿ ಹರಚ್ಬಿಟ್ಟು ₹500 ಕಿತ್ಕೊಂಡು ಹೋಗ್ತಾರೆ ಅಂತ. ಆದ್ರೆ ₹500 ಅಲ್ರಿ, ₹495 ಬಿಲ್ ರೀ, ₹5 ಟಿಪ್ಸ್ ರೀ. ಅದೇ ಕೊಡ್ರಿ. ಯಾಕ್ರಿ ಹಂಗ್ ಮಾಡ್ತೀರಿ ಅವ್ರಿಗೆ? ಮಂಡೆ ಬಿಸಿ, ನಿಮ್ಮ ದುಡ್ಡು ಬೇಡ ಎಂತ ಬೇಡ ಹೋಗಿ ಮಾರೇ. ಮತ್ತೆ ಏನ್ ಅವಮಾನ ಮಾಡ್ಕೊತೀರಲ್ಲ, ಮಾತಾಡ್ಬಾರ್ದ್ರಿ. ದೇವ್ರ ಒಳ್ಳೇದ್ ಮಾಡ ನಿಮ್ಗೆ. ನೀವ್ ನೋಡ್ರಿ ಸರ್.